ಸರ್ವರಿಗೂ ಶುಭೋದಯ. ಯೋಗ ಗುರು ಕೆ ವಿ ಮಹಾದೇವ್. ಈ ದಿನ ನಾನು ನಿಮಗೆ ಯೂರಿಕ್ ಆ್ಯಸಿಡ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ನೀವೆಲ್ಲ ಕೆಲವೊಮ್ಮೆ ಹಾಸ್ಪಿಟಲ್ಗೆ ಹೋದಾಗ ಅಥವಾ ಲ್ಯಾಬೋರೇಟರಿ ರಿಪೋರ್ಟ್ ಬಂದಾಗ ನಿಮ್ಮ ರಕ್ತದಲ್ಲಿ ಯೂರಿಕ್ ಆ್ಯಸಿಡ್ ಅಂಶ ಜಾಸ್ತಿ ಇದೆ ಅಂತ ಕೇಳಬಹುದು. ಏನಿದು ಯೂರಿಕ್ ಆ್ಯಸಿಡ್? ನಾವು ಸೇವಿಸುವ ಆಹಾರದಲ್ಲಿ ಕ್ಲೋರಿನ್ ಅಂಶ ಅಧಿಕವಾಗಿ ಸೇವಿಸಿದಾಗ ಕ್ಲೋರಿನ್ ಅಂಶ ಯೂರಿಕ್ ಆ್ಯಸಿಡ್ ಆಗಿ ಪರಿವರ್ತನೆ ಹೊಂದುತ್ತದೆ. ಕ್ಲೋರಿಡ್ ಅಂಶ ಹೆಚ್ಚಾಗಿರೋದೇ ಪ್ರೋಟೀನ್ ಅಂಶಗಳಲ್ಲಿ. ಇದನ್ನು ಕ್ಲೋರಿನ್ನಿಂದ ಉತ್ಪತ್ತಿಯಾದ ಯೂರಿಕ್ ಆ್ಯಸಿಡನ್ನು ಫಿಲ್ಟರ್ ಮಾಡಿ ನಮ್ಮ ದೇಹದಿಂದ ಹೊರಹಾಕೋದು ಕಿಡ್ನಿ. ಅರ್ಥ ಆಗಿರ್ಬೇಕಲ್ಲ ನಿಮಗೆ. ನಮ್ಮ ದೇಹದಲ್ಲಿರುವಂತಹ ಕ್ಲೋರಿನ್ನಿಂದ ಉತ್ಪತ್ತಿಯಾದಂತಹ ಯೂರಿಕ್ ಆ್ಯಸಿಡನ್ನು ಫಿಲ್ಟರ್ ಮಾಡಿ ನಮ್ಮ ದೇಹದಿಂದ ಹೊರ ಹಾಕುವಂತಹ ಕ್ರಿಯೆ ಮಾಡುವಂತಹದ್ದು ಕಿಡ್ನಿ. ಒಂದು ವೇಳೆ ಕಿಡ್ನಿ ಸರಿಯಾಗಿ ಕೆಲಸ ಮಾಡದಿದ್ದರೆ ನಮ್ಮ ದೇಹದಲ್ಲಿ ಯೂರಿಕ್ ಆ್ಯಸಿಡ್ ಹೆಚ್ಚಾಗುತ್ತದೆ. ಮುಂದೆ ಯೂರಿಕ್ ಆ್ಯಸಿಡ್ ಕಾಲ್ಬೆರಳುಗಳಲ್ಲಿ, ಹಿಮ್ಮಡಿಗಳಲ್ಲಿ, ಮಂಡಿಗಳಲ್ಲಿ, ಗಂಟುಗಳಲ್ಲಿ ಸಂಗ್ರಹವಾಗಿ ಆರ್ಥರೈಟಿಸ್ಗೆ ಕಾರಣವಾಗುತ್ತದೆ. ಕಿಡ್ನಿ ಸ್ಟೋನ್ಗೂ ಕೂಡ ಇದು ಕಾರಣವಾಗುತ್ತದೆ. ಇದಕ್ಕೆಲ್ಲ ಕಾರಣ ಕಿಡ್ನಿ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರುವುದು. ಅಂದರೆ ಕಿಡ್ನಿ ಕಾರ್ಯ ಸರಿಯಾಗಿ ಮಾಡಬೇಕೆಂದರೆ ನೀರನ್ನು ಹೆಚ್ಚಾಗಿ ಸೇವಿಸಿ. ಒಂದು ವೇಳೆ ಈ ಯೂರಿಕ್ ಆ್ಯಸಿಡ್ ರಕ್ತದಲ್ಲಿ ಸೇರಿದರೆ ಬೇರೆ ಬೇರೆ ತರಹದ ಸಮಸ್ಯೆಗೆ ದಾರಿ ಮಾಡಿಕೊಡುತ್ತದೆ. ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತಿರುವುದರ ಲಕ್ಷಣ ಅಂದರೆ ಜಾಯಿಂಟ್ ಪೇನ್ಸ್, ಗಂಟುಗಳು. ಆದುದರಿಂದ ಪ್ರೋಟೀನ್ ಅಂಶವಿರುವ ಆಹಾರವನ್ನು ನೀವು ತಿನ್ನಲೇಬಾರದು. ಪ್ರೋಟೀನ್ ಅಂಶ ಯಾವ್ಯಾವ ಆಹಾರದಲ್ಲಿದೆ ಅಂದರೆ ಹಾಲು, ಗಿಣ್ಣು, ಹಾಲಿನ ಉತ್ಪನ್ನಗಳಲ್ಲಿ ಮಾಂಸಾಹಾರ, ಬೆಣ್ಣೆ, ಮೊಸರು, ತುಪ್ಪ, ಕೆನೆ ಭರಿತ ಆಹಾರದಲ್ಲಿ ಹಾಗೂ ಕುರಿ ಮಾಂಸ, ಮೀನು, ಮಟನ್, ಮಶ್ರೂಮ್ ಅಂದರೆ ಅಣಬೆಯಲ್ಲಿ ಈ ಫ್ಲೋರಿನ್ ಅಂಶ ಅಧಿಕವಾಗಿರುತ್ತದೆ. ಪ್ರೋಟೀನ್ ಅಂಶ ಅಧಿಕವಾಗಿರುತ್ತದೆ. ಹಾಗೆ ಫ್ಲೋರಿನ್ ಅಂಶ ಯಾವುದರಲ್ಲಿ ಇರುತ್ತದೆ? ಪಾಲಕ್, ಹೂಕೋಸು, ಕಾಲಿಫ್ಲವರ್, ಹಸಿರು ಬಟಾಣಿ ಇವುಗಳಲ್ಲಿ ಫ್ಲೋರಿನ್ ಅಂಶ ಇರುವುದರಿಂದ ಮಿತವಾಗಿ ಬಳಸಿ. ಬೇಳೆಕಾಳುಗಳು, ಅಕ್ಕಿ, ಸಕ್ಕರೆ, ಮೈದಾ, ಬೇಕರಿ ತಿನಿಸುಗಳಲ್ಲಿ ಹಾಗೂ ಆಲ್ಕೋಹಾಲ್, ಸಿಗರೇಟ್ ಇವುಗಳನ್ನು ಖಂಡಿತ ಬಿಡಲೇಬೇಕು. ಇದರಿಂದ ಯೂರಿಕ್ ಆ್ಯಸಿಡ್ ಜಾಸ್ತಿ ಆಗುತ್ತದೆ. ಯೂರಿಕ್ ಆ್ಯಸಿಡ್ ಕಡಿಮೆ ಮಾಡುವ ಅಂಶಗಳು ಯಾವ್ಯಾವು? ನಂಬರ್ 1, ಸರಿಯಾಗಿ ನೀರು ಅಂದರೆ 3-4 ಲೀಟರ್ ನೀರು ಕುಡಿಯಬೇಕು. ಯೂರಿಕ್ ಆ್ಯಸಿಡ್ ಇರುವವರು 4-5 ಲೀಟರ್ ನೀರನ್ನು ಕುಡಿಯಬೇಕು. ಸಿಟ್ರಿಕ್ ಆ್ಯಸಿಡ್ ಇರುವಂತಹ ಹಣ್ಣುಗಳನ್ನು ಬಳಸಬೇಕು. ಸಿಟ್ರಿಕ್ ಆ್ಯಸಿಡ್ ಯಾವ ಯಾವ ಹಣ್ಣುಗಳಲ್ಲಿದೆ ಎಂದರೆ ನಿಂಬೆ ಹಣ್ಣಲ್ಲಿ, ಕಿತ್ತಲೆ ಹಣ್ಣು, ಪೈನಾಪಲ್, ನೆಲ್ಲಿಕಾಯಿ, ಸೀಬೆಕಾಯಿ, ಕಿವಿ ಫ್ರೂಟ್ಸ್, ಟೊಮೊಟೊ. ಫುಡ್ಸ್ ರಿಚ್ ಇನ್ ವಿಟಮಿನ್ ಸಿ ಫಾರ್ ಯೂರಿಕ್ ಆ್ಯಸಿಡ್. ಅರ್ಥ ಆಯ್ತಲ್ಲ. ಹಾಗೆ ನಿಂಬೆ ಸರಬತ್ ಕುಡಿಯಿರಿ. 1 ಲೋಟ ಬಿಸಿ ನೀರಿಗೆ 1/2 ನಿಂಬೆಹಣ್ಣು ಹಿಂಡಿ ಕುಡಿಯಿರಿ. ಟಿಪ್ಸ್ ನಂಬರ್ 2, ಬೆಸ್ಟ್ ಆ್ಯಪಲ್ ಸಿಡಿಗಲ್ ವಿನಿಗರ್. ಆ್ಯಪಲ್ ಸಿಡಿಗರ್ ವಿನೇಗರ್ನ ವಿದ್ಯುತ್ ಮದರ್ ಆ್ಯಪಲ್ ಸಿಡಿಗರ್ ವಿನೇಗರ್ ತೆಗೆದುಕೊಳ್ಳಬಹುದು. ಇದು ಪ್ಯೂರ್ ಆಗಿರುವುದರಿಂದ ಒಳ್ಳೆಯದು. 1 ಗ್ಲಾಸ್ ನೀರಿಗೆ 1 ಟೀಸ್ಪೂನ್ ವಿನೆಗರ್ ಸೇರಿಸಿ ಮಧ್ಯಾಹ್ನ ಊಟವಾದ ನಂತರ ಕುಡಿಯಿರಿ. ಇದರಿಂದ ಯೂರಿಕ್ ಆ್ಯಸಿಡ್ ಕಡಿಮೆಯಾಗುತ್ತದೆ.
ಮದರ್ ಆಪಲ್ ಸೆಡಿಗರ್ ವಿನೆಗರ್ ಅಂತ ಕೇಳಿ ಇದು ಸಿಗುತ್ತದೆ. ಸೇಬು, ಕರ್ಬುಜ, ಕಿತ್ಲೆ ಹಣ್ಣು, ನೆಲ್ಲಿಕಾಯಿ, ಸ್ಟ್ರಾಬೆರಿ ವಾರದಲ್ಲಿ 3 ಬಾರಿ ಎಳ ನೀರನ್ನು ಕುಡಿಯುವುದರಿಂದ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡಬಹುದು. ತರಕಾರಿಗಳಲ್ಲಿ ಮೂಲಂಗಿ, ಬೀಟ್ರೂಟ್, ಸೌತೆಕಾಯಿ, ಕ್ಯಾರೆಟ್ಟು ಹಾಗೂ ನಾರಿನ ಅಂಶಗಳುಳ್ಳ ಆಹಾರ ಮತ್ತು ತರಕಾರಿಗಳನ್ನು ತಿನ್ನುವುದರಿಂದ ಕೂಡ ಯೂರಿಕ್ ಆ್ಯಸಿಡನ್ನು ಕಡಿಮೆ ಮಾಡಬಹುದು. ಹಾಗೆಯೇ ನಿಮ್ಮ ಅಡಿಗೆಯಲ್ಲಿ ಆಲಿವ್ ಆಯಿಲ್ ಸೇರಿಸಿಕೊಳ್ಳಿ. ಆಲಿವ್ ಆಯಿಲ್ ಒಳ್ಳೆಯದು ಹಾಗೂ ಸರಿಯಾಗಿ ನೀರು ಕುಡಿಯಿರಿ. ಜೊತೆಗೆ ಪ್ರತಿದಿನ ತಪ್ಪದೆ ಯೋಗಾಭ್ಯಾಸವನ್ನು ಇಟ್ಕೋಬೇಕು. ಪ್ರತಿದಿನ ಈಗ ನೀವು ಯೋಗಾಭ್ಯಾಸ ಮಾಡುವುದರಿಂದ ನಿಮ್ಮ ಜಾಯಿಂಟ್ ಪೇನ್ಸ್, ನಿಮ್ಮ ದೇಹದಲ್ಲಿ ಸೇರಿಕೊಂಡಿರುವಂತಹ ಮೂಳೆ ಮೂಳೆ ಸಂಧುಗಳಲ್ಲಿ, ಜಾಯಿಂಟ್ಗಳಲ್ಲಿ ಉರಿಯೂತದ ಸಮಸ್ಯೆಗಳು ಹಾಗೂ ಯೂರಿಕ್ ಆ್ಯಸಿಡ್ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡೆಯಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇತರರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸರ್ವಜನೋ ಸುಖಿನೋ ಭವತ್ತು. ಓಂ ಶಾಂತಿ. ಯೋಗ ಗುರು ಕೆ ವಿ ಮಹಾದೇವ್.